ನಾನು ಸೌಮ್ಯ ಸತೀಶ್ ತೆಪೆಟೂರು ನ್ಯೂಸ್. ರೈತರ ಬಹುದಿನದ ಬೇಡಿಕೆಯಾಗಿದ್ದ ನಾಫೆಡ್ ಕೊಬ್ಬರಿ ಖರೀದಿ ಕೇಂದ್ರ ತೆಪೆಟೂರಿನಲ್ಲಿ ಇಂದು ಚಾಲನೆ. ತೆಪೆಟೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಇಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಾಯಾನುಧನದಲ್ಲಿ ನಾಫೆಡ್ ಕೊಬ್ಬರಿ ಖರೀದಿ ಕೇಂದ್ರಕ್ಕೆ ಇಂದು ಚಾಲನೆ ನೀಡಲಾಯಿತು. ತೆಪೆಟೂರು ತಾಲೂಕಿನ ರೈತರ ಬಹುದಿನಗಳ ಬೇಡಿಕೆಯಾಗಿದ್ದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಾಯದಲ್ಲಿ ಕೊಬ್ಬರಿ ಖರೀದಿ ಕೇಂದ್ರವನ್ನು ಸರ್ಕಾರದ ಆದೇಶದಂತೆ ಇಂದು ತೆಪೆಟೂರು ತಾಲೂಕಿನಲ್ಲಿ 8 ಕೇಂದ್ರ, ತೆಪೆಟೂರು ಎಪಿಎಂಸಿ 5 ಕೇಂದ್ರ, ಕರುಡಾಳು ಸಂತೆ 1 ಕೇಂದ್ರ, ಕೆಬಿ ಕ್ರಾಸ್ 1 ಕೇಂದ್ರ, ಕೋನೇಹಳ್ಳಿ 1 ಕೇಂದ್ರ, ಒಟ್ಟು 8 ಕೇಂದ್ರಗಳನ್ನು ಉಪವಿಭಾಗಾಧಿಕಾರಿ ಸಪ್ತಶ್ರೀ ಹಾಗೂ ತಹಶೀಲ್ದಾರ್ ಪವನ್ ಕುಮಾರ್, ಎಪಿಎಂಸಿ ಕಾರ್ಯದರ್ಶಿ ನ್ಯಾಮಗೌಡ ಹಾಗೂ ರೈತ ಮುಖಂಡ ಶರ್ಮಾ ಮತ್ತು ಈ ದಿನಾಂಕ ನಿಗದಿಪಡಿಸಿರುವ ರೈತರು ಕೊಬ್ಬರಿಗಳನ್ನು ತೆಗೆದುಕೊಂಡು ಬಂದು ಹಾಜರಿದ್ದರು. ಈ ಸಂದರ್ಭದಲ್ಲಿ ನ್ಯಾಮಗೌಡ ಅವರು ಮಾತನಾಡಿ, ಕೊಬ್ಬರಿ ಖರೀದಿ ನಿಗದಿ ಮಾಡಿರುವ ರೈತರು ಆಯಾ ದಿನಾಂಕಗಳಲ್ಲಿ ತರಬೇಕು. 15 ಕ್ವಿಂಟಲ್ ರಿಜಿಸ್ಟ್ರೇಷನ್ ಮಾಡಿದ್ದು 5 ಕ್ವಿಂಟಲ್ ತಂದರೆ ಇನ್ನು 10 ಕ್ವಿಂಟಲ್ ಅನ್ನು ಎರಡನೇ ಬಾರಿ ತರುವ ಅವಕಾಶವನ್ನು ಸಹ ಮಾಡಿಕೊಟ್ಟಿರುತ್ತೇವೆ. ನಿಗದಿತಗಳಲ್ಲಿ ಬರುವ ಸಾಧ್ಯವಾಗದೇ ಇರುವ ರೈತರಿಗೆ ಇನ್ನೊಂದು ದಿನಾಂಕವನ್ನು ನೀಡಲಾಗುವುದು ಮತ್ತು ಅಮಾಲರಿಗೆ ನೀಡುವ ಮೊತ್ತವನ್ನು ಅವರ ಇಷ್ಟ ರೈತರು ಇಷ್ಟ ಖುಷಿ ಇದ್ದರೆ ಕೊಡಬಹುದು, ಅಲ್ಲ ಅಂದ್ರೆ ಕೊಡದೇನೂ ಇರಬಹುದು. ಅದಕ್ಕೋಸ್ಕರ ಸದಸ್ಯರಾಗಿರ್ತೀವಿ, ನಮ್ಮ ಕಡೆಯಿಂದ ಏನಾಗುತ್ತೋ ಪ್ರಯತ್ನ ಮಾಡ್ತೀವಿ ಅದನ್ನ ಅಡ್ರೆಸ್ ಮಾಡಲಿಕ್ಕೆ. ಸೊ ಅದೇ ರೀತಿ ಶಾಂತಿ ಸುವ್ಯವಸ್ಥೆಯಿಂದ ಕಾಪಾಡ್ಕೊಳ್ತಾ ಎಲ್ಲ ರೈತ ಬಾಂಧವರಿಗೆ ಏನು ವಿನಂತಿಸ್ಕೊಳ್ಳೋದು ಅಂತ ಹೇಳಿದ್ರೆ, ಮುಂದೆ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ, ಅದೆಲ್ಲ ಇದೂ ನಡೀತಾ ಇದೆ. ಸೊ ಹಾಗಾಗಿ ನಮ್ಮ ಅಧಿಕಾರ ಮಿತ್ರರು ಎಲ್ಲ ಕಡೆಯೂ ಎಂಗೇಜ್ ಆಗಿರ್ತಾರೆ. ಸೊ ಅದೇ ರೀತಿ ಯಾವುದೇ ಅವ್ಯವಹಾರಗಳನ್ನು ಖಂಡಿತ ನಮ್ಗೆ ಗಮನಕ್ಕೆ ಬಂದಿದ್ದಾರೆ. ಒಮ್ಮೆ ನಮ್ಮ ಗೌಡರು ಸದಾ ಕಾಲ ತಮ್ಮ ಸಮಸ್ಯೆಗಳು ಆಲಿಸಿದ್ದಾರೆ. ಸೊ ಈ ರೀತಿ ಹೇಳ್ತಾ ಒಂದು ಮಾತುಗಳನ್ನ ಸಂಕ್ಷಿಪ್ತ ಎಪಿಎಂಸಿಯಲ್ಲಿ ಒಟ್ಟು 8 ಖರೀದಿ ಕೇಂದ್ರಗಳ ಪ್ರಾರಂಭವಾಗಿದ್ದು ಇವತ್ತೇ ಎಲ್ಲ ಕಡೆಯೂ ಪ್ರಾರಂಭವಾಗಿದ್ದಾವೆ. ಅದು ಮುಖ್ಯ ಮಾರುಕಟ್ಟೆ ಪ್ರಾಂಗಣದಲ್ಲಿ 5, ಕರ್ಡಾಳು, ಕೊನೆಹಳ್ಳಿ ಮತ್ತು ಕೆಬಿ ಕ್ರಾಸ್ನಲ್ಲಿ 1, ಒಂದೊಂದು ತಲಾ ಒಂದೊಂದು. ಈಗ ಒಟ್ಟು 8 ಖರೀದಿ ಕೇಂದ್ರಗಳು ಇವತ್ತಿನಿಂದ ಪ್ರಾರಂಭವಾಗುತ್ತೆ. ಎಲ್ಲ ರೈತರಿಗೂ ಜ್ಯೇಷ್ಠತಾ ಪಟ್ಟಿ ಅನುಸಾರ ನಾವು ಎಲ್ಲ ಕಡೆಯೂ ಲಿಸ್ಟ್ ಹಾಕಿದ್ದೀವಿ. ಆ ಲಿಸ್ಟ್ ಪ್ರಕಾರನೇ ರೈತರು ತಮ್ಮ ಕೊಬ್ಬರಿಯನ್ನು ಮುಂಜಾನೆ 7 ನಂತರ ತಂದರೂ ತೊಂದರೆ ಇಲ್ಲ. ರಾತ್ರಿ ದಯಮಾಡಿ ಯಾರೂ ಬರಬೇಡ್ರಿ, ನಿಮ್ಮ ತಂದದ್ದು ಅಷ್ಟು ಕೊಬ್ಬರಿನ ಅವತ್ತೇ ಕ್ಲಿಯರ್ ಆಗುತ್ತೆ, ರಾತ್ರಿ ನಿಂತು ಸುಮ್ಮನೆ ಇಲ್ಲಿ ಕಷ್ಟ ಆಗುತ್ತೆ. ಅದ್ರ ಸಲುವಾಗಿನ ನಾವು ಜ್ಯೇಷ್ಠತಾ ಪಟ್ಟಿ ಅನುಸಾರ ಮಾಡಿದ್ವಿ. ಫಸ್ಟ್ 2 ದಿವಸ ಸ್ಟಾರ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಇರ್ತಾವಲ್ಲ ಸಣ್ಣ ಪುಟ್ಟ, ಅದಕ್ಕೆ ಕಡಿಮೆ ಜನರ ರೈತರಿಗೆ ಜ್ಯೇಷ್ಠತಾ ಪಟ್ಟಿಗಳು ಕೊಟ್ಟಿವಿ. ಮೂರನೇ ದಿವಸದಿಂದ
ಪ್ರತಿ ದಿವಸ 200 ಕ್ವಿಂಟಲ್ ಪ್ರತಿ ಸೆಂಟರ್ನಿಂದ ಅದನ್ನು ಇನ್ನು ಇಂಪ್ರೂವ್ ಆದರೆ ಇನ್ನು 300 400 ಕ್ವಿಂಟಲ್ ತನಕ ಜಾಸ್ತಿ ಮಾಡ್ತೀವಿ ಅದಕ್ಕೆ ರೈತರು ನಮ್ದು ಬರ್ತಾ ಇಲ್ಲ ನಮ್ದು ಖರೀದಿ ಆಗುತ್ತಾ ಇಲ್ಲ ಅಂತ ಯಾವುದೇ ರೈತರು ಆಸಕ್ತಿ ಒಳಗಾಡೋದು ಯಾವುದೇ ಇದು ಪ್ರಶ್ನೆ ಬರಲ್ಲ ಅದಕ್ಕೆ ಎಲ್ಲರೂ ಆರಾಮಾಗಿ ನಮ್ದು ಈ ನಮ್ಮ ಜ್ಯೇಷ್ಠತ ಪಟ್ಟಿ ಪ್ರಕಾರ ನಿಮಗೆ ಹೆಚ್ಚು ಕಡಿಮೆ 7 ರಿಂದ 8 ದಿವಸ ನಿಮಗೆ ಅವಕಾಶ ಸಿಗುತ್ತೆ ನಿಮ್ಮ ಡೇಟ್ ಅನೌನ್ಸ್ ಆದಮೇಲೆ 7 ರಿಂದ 8 ದಿವಸ ಗ್ಯಾಪ್ ಇರುತ್ತೆ ಅವಾಗ ನೀವು ಸೂಚಿಸ್ಕೊಂಡಿರಬಹುದು ಅಡ್ವಾನ್ಸ್ ಆಗಿ ನಿಮ್ಮ ಡೇಟ್ ಬರಲಾರದೆ ಸೂಚಿಸ್ಕೊಳ್ಳಕ್ಕೆ ಹೋಗಬೇಡಿ ನಿಮ್ಮ ಡೇಟ್ ಬಂದಮೇಲೆ ಸೂಚಿಸ್ಕೊಂಡು ಬನ್ನಿ ಸಪೋಸ್ ನಿಮಗೆ ಒಂದು ವೇಳೆ ಅವತ್ತಿನ ಡೇಟಿಗೆ ನಿಮ್ಮ ಎಲ್ಲ ರೆಡಿ ಮಾಡ್ಕೊಂಡು ತರಕ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಡೇಟ್ ಕೊಡ್ತೀವಿ ನಮ್ಮ ನಿನ್ನೆ ಇತ್ತು ಅಂತ ಹೇಳಿ ನಿಮ್ಮ ಡೇಟ್ ಇದ್ರೆ ದಯಮಾಡಿ ತಗೊಂಡು ಬರಬೇಡಿ ನೆಕ್ಸ್ಟ್ ಡೇಟ್ ಕೊಡ್ತೀವಿ ಅನೌನ್ಸ್ ಮಾಡ್ತೀವಿ ಬಾಳ ದೂರ ಏನು ಹೋಗಲ್ಲ 7-8 ದಿವಸದಾಗ ಮತ್ತೆ ನಿಮ್ಮ ಡೇಟ್ ಕೊಡ್ತೀವಿ ತಪ್ಪೋದು ಅಂತ ಅವಾಗ ಬನ್ನಿ ಅವರ್ಪಿಸಿ ಇದು ರಿಜಿಸ್ಟ್ರೇಷನ್ ಆಗಿರ ಎಲ್ಲ ರೈತರು ತಗೊಂಡೇ ತಗಂತಿರಲ್ಲ ಎಲ್ಲರೂ ತಗಂತೀವಿ ಆಮೇಲೆ ರೈತರು ಅದು 15 ಕೆಜಿ 15 ಕ್ವಿಂಟಲ್ ಬಂದಿಲ್ಲ ನಮ್ಮ 10 ಕ್ವಿಂಟಲ್ ಬಂದಿತ್ತು ಅಂದ್ರೆ 10 ಕ್ವಿಂಟಲ್ ತಗೊಂಡು ನೆಕ್ಸ್ಟ್ ಮತ್ತೆ 5 ಕ್ವಿಂಟಲ್ ತರಬಹುದು ಎರಡು ಎರಡು ಸರಿ ಅವಕಾಶ ಅವಕಾಶ